ಮತ್ತೆ ರಾಜಕೀಯವಾಗಿ ಏನು ಸಿದ್ದರಾಮಯ್ಯನವರ ಬಗ್ಗೆ ಕುಮಾರಸ್ವಾಮಿ ಅವರು ಮಾಡತಕ್ಕಂತ ಟೀಕೆ ಟಿಪ್ಪಣಿಗಳನ್ನು ಅವು ಖಂಡನಾರ್ಹ ಅಂತಕ್ಕಂತದ್ದು ಕೂಡ ನಮ್ಮ ಒಂದು ಅಭಿಪ್ರಾಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಹಾಗೆಯೇ ಏನು ಹಿಂದೆ ವಚನ ಭ್ರಷ್ಟತೆ ಮತ್ತು ತಪ್ಪು ಸುಳ್ಳು ಹೇಳ್ತಕ್ಕಂಥದ್ದು ಬಾಂಡ್ ಪೇಪರ್ಸ್ ಸಂಸ್ಕೃತಿ ಪ್ರಾರಂಭ ಆಗಿದ್ದಂಥದ್ದೇ ಆ ಮುಖಂಡರುಗಳಿಂದ ಆ ಮುಖಂಡರುಗಳೇ ಅವರೇ ಬಾಂಡ್ ಪೇಪರು ರುಜು ಹಾಕಬೇಕು ಅಂತಂದದ್ದು ಅವರೇ ಜ್ಞಾಪಕ ಇದ್ದರೆ ಜ್ಞಾಪಕ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದೆಯಾ ಬಾಂಡ್ ಪೇಪರು ಆಮೇಲೆ ವಚನ ಭ್ರಷ್ಟತೆ ಪ್ರಾರಂಭ ಆಗಿದ್ದು ಅವರಿಂದ 20 ತಿಂಗಳು ಇವರು ಮುಖ್ಯಮಂತ್ರಿಯಾಗಿ ಅವ್ರಿಗೆ ಬಿಟ್ಕೊಡೋ ಕಾಲದಲ್ಲಿ ಇವರು ಯಾವುದೋ ಕುಂಟು ನೆಪ ತೆಗೆದು ಅದನ್ನು ಕಾರ್ಯಗತ ಮಾಡದೆ 20 ತಿಂಗಳು ನಮ್ಮ ಶಾಸಕ ಸ್ಥಾನವೂ ಕೂಡ ಕಳೆದಂಥವ್ರು ಇಷ್ಟೆಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸುಮ್ಮನೆ ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡೋದು ಸಿದ್ದರಾಮಯ್ಯನವ್ರನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಾನು ಪದೇ ಪದೇನೂ ಕೂಡ ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಒಂದು ಆಸ್ತಿ ಇದ್ದಂಗೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂಥದ್ದು ಆಗ್ತದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ನಿಮಗೆ ಮುನ್ಸೂಚನೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷದಿಂದ ಹೋಗೋರು ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋರು ಇದ್ದಾರೆ ಆ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಈ ಜಿಲ್ಲೆಯಲ್ಲಿ ನಾವು ನಿರೀಕ್ಷೆ ಮಾಡಬಹುದು ವಾಸು ಬಂದಿರುವಂತದ್ದು ಹೇಳ್ತಾರೆ ಅವರೇನೆ ಈಗ ವಾಸು ಬೇರೆ ಮನುಷ್ಯ ಅಲ್ಲ ರೀ ವಾಸು ನಮ್ಮ ಮನುಷ್ಯನೇ ಬಂದಿದ್ದ ನಾವು ವಾಸು ಏನು ಬೇರೆ ಮನುಷ್ಯ ಈಗ ವಾಸು ಅವ್ರದ್ದು ಹೇಳ್ತೀನಿ ವಾಸು ಅವ್ರ ತಂದೆ ರಾಮೇಗೌಡರು ಅಂತ ಅವರು ಕಾಂಗ್ರೆಸ್ ಅಧ್ಯಕ್ಷರು ಬಸವರಾಜು ರಾಮೇಗೌಡರು ಬಹಳ ಗಳಸೆ ಕಂಠಸ್ಯ ನಾನು ಶೆಫಿ ಅವರು ಲಕ್ಕಪ್ಪನವ್ರ ಪರ ಇದ್ದಾಗ ಇವ್ರ ತಂದೆಯವರು ಬಸವರಾಜ್ ಪರ ಇದ್ರು ಗೊತ್ತಾಯ್ತಾ ಇವತ್ತು ಅಲ್ಲಿ ಗಾಂಧಿ ಭವನ ಕಾಂಗ್ರೆಸ್ ಆಫೀಸ್ ಇದೆಯಲ್ಲ ಗುಬ್ಬಿನಲ್ಲಿ ರಾಮೇಗೌಡರೇ ಅದಕ್ಕೆ ಅಧ್ಯಕ್ಷರು ಆ ಟ್ರಸ್ಟ್ಗೆ ಅಲ್ಲೇ ಕಾಂಗ್ರೆಸ್ ಆಫೀಸ್ ಇರೋದು ಅದರಿಂದ ಅವರೇನು ಬೇರೆ ಅಲ್ಲ ಅದು ಕೂಡ ಕಾಂಗ್ರೆಸ್ಸಿನ ಒಂದು ಬೆಳವಣಿಗೆನೆ ವಾಸು ಏನು ಬೇರೆ ಅಲ್ಲ ಅವ್ರ ಅಪ್ಪನೇ ಕಾಂಗ್ರೆಸ್ ಅಧ್ಯಕ್ಷರು ಅವಾಗ ಅವ್ರ ಕಾಲದಲ್ಲೇ ಬಿಲ್ಡಿಂಗ್ ಕಟ್ಟಿರೋದು ಆ ಟ್ರಸ್ಟು ಅವರೇ ಅಧ್ಯಕ್ಷ ಇವತ್ತು ಗಾಂಧಿ ಭವನ ಟ್ರಸ್ಟ್ ಕಾಂಗ್ರೆಸ್ ಆಫೀಸ್ ಇರೋ ಬಿಲ್ಡಿಂಗ್ನಲ್ಲಿ ಇವ್ರ ತಂದೆಯವರ ಹೆಸರಲ್ಲೇ ಇರೋದು ಅದು ಸೌಜನ್ಯ ಭೇಟಿ ಅಲ್ಲ ಅವರು ಏನ್ ಹೇಳ್ತೀನಿ ನಾನೇನ್ ಹೇಳ್ತಾ ಇರಿ ಸಿ ನಿನ್ನೆ ನಾನು ಟಿವಿನಲ್ಲಿ ನೋಡಿದೆ ಸಿದ್ದರಾಮಯ್ಯನವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡ್ತಕ್ಕಂಥದ್ದು ಏನು ಮಾತಾಡಿದರೆ ಅದು ಸರಿಯಾದಂಥದ್ದಲ್ಲ ಅಂತೇಳಿ ನಿಮಗೆ ತೋರಿಸಿದ್ದೀನಿ ಅದಕ್ಕೆ ನಾನು ವಾಸು ಇಬ್ಬರು ಸೇರಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಕುಮಾರಸ್ವಾಮಿ ಆಗಲಿ ಇನ್ನೊಬ್ಬರೇ ಆಗಲಿ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳೋಣಪ್ಪ ಇಬ್ರು ಸೇರಿ ಅಂತ ಹೇಳಿದ್ದೆ ಆಯ್ತಣ್ಣ ಬರ್ತೀನಿ ಹೇಳೋಣ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದಾರೆ ಮಾತಾಡಿದ್ದಾರೆ ಕೊಡಗರೆ ಕ್ಷೇತ್ರದಲ್ಲಿ ಪರಮೇಶ್ವರ ಸೋಲೋದಕ್ಕೆ ಯಾರ ಕಾರಣ ಸಿದ್ದರಾಮಯ್ಯ ಅದನ್ನ ಮೊದಲು ಹೇಳಿ ಅಂತೇಳಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ನೀವೆಲ್ಲ ಕೊರಟಗೆರೆನಲ್ಲಿ ನೋಡಿ ಅವ್ರು ಆಲೆ ಒಂದ್ಸರಿ MLA ಆಗಿದ್ರು ಯಾವಾಗ್ಲೂ ಕೂಡ ಮನುಷ್ಯ ಒಂದ್ಸರಿ ಅಧಿಕಾರಕ್ಕೆ ಬಂದ್ಮೇಲೆ ಎರಡನೇ ಸರಿ ಚುನಾವಣೆಗೆ ಹೋಗ್ಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ಸಾಧನೆಗಳ ಮೇಲೆ ನೀವು ಎರಡನೇ ಸರಿ ಓಟ್ ಕೇಳಬೇಕು ಯಾರು ಸೋಮಾರಿತನ ಮಾಡಿರ್ತಾರೆ ಜನಗಳು ನೋಡಂತಾಳಪ್ಪ ಇನ್ನೊಬ್ಬಿದ್ದಾನೆ ಈಗ ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ ಏನು ಮಾಡ್ತಾನೆ ಯಾವಾಗಲೂ ಜನ ಬದಲಾವಣೆ ಬಯಸ್ತಾ ಇರ್ತಾರೆ ಅದು ಅದಕ್ಕೋಸ್ಕರ ಅಲ್ಲಿ ಅವ್ರು ಹೇಳಿರ್ತಾರೆ ಅದು ಡಾಕ್ಟರ್ ಪರಮೇಶ್ವರ್ ಅವರು ಸೋತಂಥದ್ದು ಅವರು ಚುನಾವಣೆ ಮಾಡಿ ಹೆಚ್ಚು ಅನುಭವ ನಮ್ಮೆಲ್ಲರಿಗಿಂತ ಜಾಸ್ತಿ ಇದೆ ಅವ್ರಿಗೂ ಮಧ್ಗಿರಿನಲ್ಲೂ ಫಸ್ಟ್ ಎಲೆಕ್ಷನ್ ಗೆದ್ದರು ಎರಡನೇ ಎಲೆಕ್ಷನ್ ಸೋತ್ಬಿಟ್ರು ಹಂಗೆ ಪಾವ ಕೊರಟಗೆರೆನಲ್ಲೂ ಆಗಿದೆ ಅದರಿಂದ ಸುಮ್ಮನೆ ಈಗ ಸೋಲಿದೆಯಲ್ಲ ಇಟ್ ಈಸ್ ಅನ್ ಆರ್ಫನ್ ಅದು ಯಾವಾಗಲೂ ಸಕ್ಸಸ್ ಹ್ಯಾವ್ ಮೆನಿ ಫಾದರ್ ಡಿಫೀಟ್ ಇಸ್ ದಿ ಆರ್ಫನ್ ಅಂತಕ್ಕಂಥ ಗಾದೆ ಹೋಗೋರು ಇದ್ದಾರೆ ಸಿಂಬಲಿಕ್ ಹೇಳಿ ಅವರೇ ನಮ್ಮ ಪಾರ್ಟಿಗೆ ಸೇರಿಲ್ಲ ನನ್ನ ವಾಸು ವಿಶ್ವಾಸ ಇವು ತಾವು ಬಾಲ್ಯದಿಂದನೂ ಕೂಡ ವಾಸುವಿಗೆ ಅವರು ಒಬ್ಬನಪ್ಪ ನನ್ನ ಸಹೋದರ ಅನ್ನೋ ರೀತಿಯಲ್ಲಿ ನಾನು ಭಾವನೆ ಮಾಡಿಕೊಂಡಿರೋದು ಅದರಿಂದ ವೈಯಕ್ತಿಕ ವಿಚಾರದಲ್ಲಿ ನಾವು ಜೊತೆಯಲ್ಲಿ ಇದ್ದ ಕ್ಷಣಕ್ಕೆ ನಾನೇನು JDS ಸೇರ್ಬಿಟ್ನ ಹಂಗಾದ್ರೆ ನೀವು ಆ ಥರ ವ್ಯಾಖ್ಯಾನ ಮಾಡ್ಬೋದಲ್ಲ ವಾಸು ಅವ್ರು ಬಂದಿದ್ರು JDS ಕರ್ಕೊಂಡು ಹೋಗಕ್ಕೆ ರಾಜಣ್ಣ ಅವ್ರನ್ನಂತ ಬರಿಬೋದಲ್ಲ ನೀವು ಹೇಳಿ ಸರ್ ಇವತ್ತಿನ ಸುದ್ದಿಗೋಷ್ಠಿ ಕೇವಲ ಕುಮಾರಸ್ವಾಮಿ ಅವರ ಹೇಳಿಕೆ ಅನ್ನು ಖಂಡಿಸಿ ಮಾತ್ರ ಅಥವಾ ಮುಂದಿನ ದಿನ ನಿಮ್ಮ ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಬರ್ತಾರೆ ಅನ್ನೋದಕ್ಕೆ ಸಿಂಬಾಲಿಕ ಅಂತ ಒಂದು ಬರೋರು ಇರ್ತಾರೆ ಹೋಗೋರು ಇರ್ತಾರೆ ನಾನೇ ಹೋಗ್ಬೋದು ಅದೇನು ಗ್ಯಾರಂಟಿ ಏನಿದೆ
ನೋಡಿ, ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಹರಿಯುವ ನೀರು. ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಚುನಾವಣೆಗಳು ಬರುವಂತ ಕಾಲದಲ್ಲಿ ಏನೇನು ತೀರ್ಮಾನಗಳು ಅವರ ಒಂದು ಸರ್ವೈವಲ್ಗೆ ಅದು ಮಾಡ್ತಾ ಹೋಗ್ತಾರೆ. ಅದರಿಂದ ನೀವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಇದೇ ತೀರ್ಮಾನ ರಾಜಕಾರಣದಲ್ಲಿ ಇವತ್ತು ಅಂತ ಹೇಳಿ ಹೇಳ್ಬಾರ್ದು. ಈಗ ಆಯಾರಾಮ್ ಗಯಾರಾಮ್ ಗೊತ್ತಲ್ಲ, ಹರಿಯಾಣದಲ್ಲಿ ಒಂದೇ ದಿವಸಕ್ಕೆ ಅವ್ರು 12 ಸರಿ ಪಾರ್ಟಿ ಚೇಂಜ್ ಮಾಡ್ತಾರೆ. ಅವರು ಒಬ್ರು ತಮ್ಮ ಕುಮಾರಸ್ವಾಮಿ ಹೇಳಿದ್ದಾನ ಜೆಡಿಎಸ್ ಶಾಸಕರಾಗಿ ಎಸ್ ಆರ್ ಶ್ರೀನಿವಾಸ್ ಖಂಡಿಸ್ತಾರೆ ನಿಮ್ ಜೊತೆ ಕುಂತು ಅಂತ ಹೇಳಿದ್ರೆ. ಈಗ ಅದರಲ್ಲಿ ಅದೊಂದೇ ಅಲ್ಲ ರೀ, ಎರಡು ಮೂರು ಅಂಶ ಇದಾವೆ. ಒಂದು ಒಳಸಂಚು ಮಾಡ್ತಾರೆ ಅಂತಕ್ಕಂಥದ್ದು, ಒಳಸಂಚಿಗೆ ಪ್ರಾರಂಭ ಅಂತ ಹೇಳಿದ್ರೆ ಒಳಸಂಚಿನ ಸ್ಕೂಲ್ಗೆ ಪ್ರಿನ್ಸಿಪಾಲೇ ಕುಮಾರಸ್ವಾಮಿ, ಬೇರೆಯವರೆಲ್ಲ ಸ್ಟೂಡೆಂಟ್ಸ್ ನಾವೆಲ್ಲ ಸೇರ್ಕೊಂಡಂಗೆ. ಈಗ ಎಲ್ಲಾರ ಸಿಕ್ಕರೆ ಕುಮಾರಸ್ವಾಮಿ ಸಿಕ್ಕರೆ ನಾನು ಕೂಡ ಮಾತಾಡಿಸ್ತೀನಿ, ಹಂಗೆ ನಾನು ಒಪ್ಪಂದ ಮಾಡ್ಕೊಂಡು ಅವ್ರ ಜೊತೆ ಹೋಗ್ಬೇಕಂತಾನೆ, ಅಥವಾ ಅವ್ರು ಒಪ್ಪಂದ ಮಾಡ್ಕೊಂಡು ನನ್ನ ಜೊತೆ ಬಂದ್ಬಿಟ್ಟು. ವಾಸ್ತವಾಂಶವನ್ನ ಜನರಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ನಾವು ಸುದ್ದಿಗೋಷ್ಠಿ ಕರ್ತೀವಿ. ವಾಸ್ತವಾಂಶ ಅಂದ್ರೆ ಏನು? ಒಳಸಂಚೆ ಆಗ್ಲಿ, ಒಳ ಒಪ್ಪಂದ ಆಗ್ಲಿ, ಮೋಸ ಆಗ್ಲಿ ಮಾಡಿರ್ತಕ್ಕಂಥದ್ದು, ಮತ್ತೆ ಏನು ಕುಮಾರಸ್ವಾಮಿ ಅವರು ಪದೇ ಪದೇ ಯಾರನ್ನೋ ಟಾರ್ಗೆಟ್ ಮಾಡಿ ಹೇಳ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಅಂತ ಹೇಳ್ತಕ್ಕಂಥ ಮಾಹಿತಿ ನನಗೂ ಇದೆ, ವಾಸುಗೂ ಇದೆ, ಶಫಿ ಸಾಹೇಬ್ರಿಗೂ ಇದೆ. ಅದರಿಂದ ನಿಮಗೆ ವಾಸ್ತವಾಂಶ ತಿಳಿಸ್ಲಿಕ್ಕೆ ಬಂದಿದ್ದೀವಿ ಅಷ್ಟೇ ಹೊರತು.